ನಮ್ಗೆ ನೂರ ದಿವಸ ಬೇಕು ನಲ್ವತ್ತು ದಿವಸ ಕೊಟ್ಟು ನಿಲ್ಸ್ಬಿಟ್ಟಿದಾರೆ ಅದರಿಂದ ನಮಗೆ ನೂರ್ ದಿವಸ ಕೊಡ್ತೀವಂತ ಆಗೋವರೆಗೂ ಗೇಟ್ ನಮ್ಮ ಹೋರಾಟ ನಿರಂತರ ಇರ್ತೈತಿ ಈಗ ಹತ್ತು ದಿವ್ಸ ಮಾಡ್ತಾ ಇದ್ವಿ ಸರಿ ಈಗ ಇವ್ರ ಮೊದ್ಲೆ ಬಿಡ್ತೀನಿ ಅಂತ ಹೇಳಿರೋದ್ರಿಂದಾನೇ ನಾವು ಬಿಡ್ರಿ ಅಂತ ಕೇಳ್ತಾ ಇದೀವಿ ಮೊದ್ಲೇ ಇವ್ರು ಬಿಡಲ್ಲ ಅಂದಿದ್ರೆ ನಾವೇ ಕೇಳ್ತಿದ್ವಿ ಸುಮ್ನ ಹಾಕ್ತಿದ್ವಿ ಅವ್ರು ನಾಟಿನೇ ಮಾಡ್ತಿರ್ಲಿಲ್ಲ ಸುಮಾರು ಅರ್ವತ್ ಸಾವಿರ ಹೆಕ್ಟೇರ್ ಬೆಳೆನ ಬಿತ್ತಿದ್ದಾರೆ ಪಾಪ ಅವ್ರಲ್ಲ ಏನ್ ಮಣ್ಣು ತಿನ್ಬೇಕಾ ಅರ್ಥ ಮಾಡ್ಕೋಬೇಕಿ ಇವ್ರು ಯಾಕ ಅಂತ ಯಾಕೆ ಕೇಳ್ಬೇಕಿವ್ ಕೊಡಲ್ಲ ಅಂತ ಅಂದಿದ್ರೆ ಯಾರು ನಾಟಿ ಮಾಡ್ತಿರ್ಲಿಲ್ಲ ಇಂಥ ಸಂದರ್ಭದಲ್ಲಿ ಇವರು ಅರ್ಧ ನೀರಿಗೆ ಬಿಟ್ಟು ಇವರು ಮುಳುಗ ಸಾಯಿ ಅಂದಂಗ ಆಗಲ್ವಾ ಅದನ್ನ ಅರ್ಥ ಮಾಡ್ಕೋಬೇಕು ಒಂದು ಲಕ್ಷದ ನಲವತ್ತು ಸಾವಿರ ಎಕರೆ ಭೂ ಪ್ರದೇಶದಲ್ಲಿ ಈಗಾಗ್ಲೇ ನಾಟಿ ಆಗಿದೆ ನಮ್ಮ ಭದ್ರಾ ಅಚ್ಚುಕಟ್ಟಿನಲ್ಲಿ ಈ ಮಳೆಗಾಲಕ್ಕೆ ನೀರನ್ನು ಕೊಟ್ಟರು ಸಹಿತ ಇನ್ನು ಎಂಟು ಟಿ ಎಂ ಸಿ ಉಳಿಯುತ್ತೆ ಈಗೇನು ಡೆಡ್ ಸ್ಟೋರೇಜ್ ತೆಗೆದು ಆವಿ ಆಗ್ತಕ್ಕಂತ ತೆಗೆದು ಕುಡಿಯ ನೀರು ಇಂಡಸ್ಟ್ರಿ ಎಲ್ಲ ತೆಗೆದು ಇದೆ ನಮ್ಮ ಹಕ್ಕು ನೀರು ನಾವು ನೀರು ಕೊಡದ ಇದ್ರೆ ನಾವು ಬೆಳೆದಿದ್ದಲ್ಲ ಅಂತ ಪ್ರಶ್ನೆ ಇಲ್ಲ ನಮಗೆ ನೀರ್ ಐತಿ ನೀರು ಕೊಡ್ಬೇಕು ನಾವು ಭತ್ತ ಬೆಳಿಬೇಕು ಮತ್ತೇನು ಬೇಸಿಗೆ ಬೆಳೆಯೋಕೆ ಆಗೋದಲ್ಲ ಎಲ್ಲ ಏನಾಗಿದೆ ಅಂದರೆ ಭಗವಂತ ಪೂಜಾರಿ ಹೊರ ಕೊಟ್ಟರು ಈ ದೇವ್ರ ಹೊರ ಕೊಟ್ಟರು ಪೂಜಾರ ಹೊರ ಕೊಡಲಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಆಗಿಬಿಟ್ಟಿದೆ ನಮ್ಮ ಮಧು ಬಂಗಾರಪ್ಪನವರು ಭದ್ರಾವತಿ ಮತ್ತು ದಾವಣಗೆರೆ ರೈತರನ್ನ ಒಡೆದಾಳ ರೀತಿ ಮಾಡ್ತಾ ಇದಾರೆ ಇದೆಲ್ಲ ಒಂದೇ ಪಾರ್ಲಿಮೆಂಟ್ ಚುನಾವಣೆಗೆ ಹುನ್ನಾರ ಅಂತಂದೇಳಿ ನಮಗೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಮಧು ಬಂಗಾರಪ್ಪನವರು ಕಾವೇರಿಗೆ ಹೋಗಿ ಸಲಹೆ ಕೊಡ್ಬೇಕಾಯ್ತು ಮುಖ್ಯಮಂತ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀರು ಬಿಡಬಾರ್ದಾಯ್ತು ನೀವು ಯಾಕೆ ಇದು ಮಾಡ್ತೀರಿ ಅಂತಂದೇಳಿ ಅದಕ್ಕೆಲ್ಲ ಸಲಹೆ ಕೊಟ್ಟಿದ್ರೆ ಭಾಳ ಚಲೋ ಆಯಿತು ಇಲ್ಲಿ ಕೊಡೋದಕ್ಕಿಂತ ನಮ್ಮ ರಾಜ್ಯದ ಬಗ್ಗೆ ಹಿತ ಕಾಪಾಡಲಿ ಅವರು ಬರೀ ಮಂಡ್ಯಕ್ಕೆ ಆಗಬಾರ್ದು ಇದು ಈ ಸರ್ಕಾರ ನಮ್ಮ ರಾಜ್ಯಕ್ಕೆ ಸಂಪೂರ್ಣ ರಾಜ್ಯಕ್ಕೆ ಆಗ್ಬೇಕು ಇದು ಮಧ್ಯ ಕರ್ನಾಟಕದ ಸಂಪೂರ್ಣ ಭದ್ರಾಜ್ಯ ಕಟ್ಟು ನಮ್ಮ ರೈತರಿಗೆ ಆಗ್ತಕ್ಕಂಥದ್ದು